ಚಿಕ್ಕೋಡಿ ಪಟ್ಟಣದ ಜಿಎಸ್ಇ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಶ್ರೀ ಬಿಬಿ ಹಜಾರೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಪನ್ಯಾಸಕರು ಹಾಗೂ ಸಾಹಿತಿಗಳು ಆದ ಡಾ ಪಿಜಿ ಕೆಂಪನ್ ಅವರು ಮಾತನಾಡಿ, ಆದರ್ಶ, ಶ್ರದ್ಧೆ, ಶಿಸ್ತು, ಸಂಯಮ ಇವು ಶಿಕ್ಷಕರ ಆಸ್ತಿ. ಇವುಗಳನ್ನು ಪಾಲಿಸುವ ಗುರುಗಳಿಗೆ ಗೌರವ ನೀಡುವುದು ಅತಿ ಮುಖ್ಯ ಎಂದು ಹೇಳಿದರು. ವಿದ್ಯಾರ್ಥಿಗಳ ಒಂದು ಬದುಕನ್ನು ರೂಪಿಸುವಂತಹ ಮಹಾನ್ ಒಬ್ಬ ಗೈಡ್, ಆಸ್ ಎ ಫ್ರೆಂಡ್, ಆಸ್ ಎ ಗೈಡ್ ಆಗಿ ಕೆಲಸ ಮಾಡುವಂತವನು. ಮುಂದೆ ಲಯ ಪರಮೇಶ್ವರ ನಮ್ಮ ಮನಸ್ಸೊಳಗಿರುವಂತಹ ದುರ್ಗುಣಗಳನ್ನು ನಾಶ ಮಾಡಿ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣ ಮಾಡುವಂತಹ ದೊಡ್ಡ ಶಕ್ತಿ ಗುರುವಿನಲ್ಲಿರುವುದರಿಂದ ಗುರು ಮೂರು ಪಾತ್ರನ ಅವರು ಸದಾಕಾಲ ಆರಾಧನೆ ಮಾಡ್ತಾ ಇದ್ದಾರೆ. ಸೃಷ್ಟಿಕರ್ತ, ಬದುಕಿಗೆ ದಾರಿ ದೀಪಕವಾಗಿರುವಂಥವನು, ಜೊತೆಗೆ ಲಯ ಅಂದ್ರೆ ನಾಶ ಮಾಡುವಂಥವನು. ವಿದ್ಯಾರ್ಥಿಗಳಲ್ಲಿರುವಂತಹ ದುರ್ಗುಣಗಳನ್ನ, ಕೆಟ್ಟ ಭಾವನೆಗಳನ್ನ, ಅಜ್ಞಾನವನ್ನು ನಾಶ ಮಾಡಿ ಅಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳೆಸುವಂತಹ ಮಹಾನ್ ಶಕ್ತಿ ಗುರು ಅನ್ನೋದು ನಾವೆಲ್ಲ ನೆನಪಿಸ್ಕೊಳ್ಬೇಕು. ಆ ನಿಟ್ಟಿನಿಂದ ಗುರುವಿಗೆ ಅದು ನಮ್ಮ ಭಾರತದೊಳಗೆ ಬಹಳ ದೊಡ್ಡ ಸ್ಥಾನ. ಟೀಚರ್ ಅನ್ನುವಂಥದ್ದು ವಿದೇಶದಿಂದ ಬಂದಂಥದ್ದು ಶಬ್ದ, ಆದರೆ ಟೀಚರ್ಗಿಂತ ಗುರು ಅನ್ನುವಂಥ ಒಂದು ಶಬ್ದಕ್ಕೆ ಬಹಳ ದೊಡ್ಡ ಮೌಲ್ಯ, ಬಹಳ ದೊಡ್ಡ ಗೌರವ ಎಂದು ನಾವೆಲ್ಲ ಗಮನಿಸ್ಬೇಕು. ಆ ಗುರು ಅನ್ನೋದು ಶಬ್ದಕ್ಕೆ ಬಹುಶಃ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೇನು ಇವತ್ತು ಎಲ್ಲ ಶಿಕ್ಷಕಿಯರು ಶಿಕ್ಷಕರು ಒಳ್ಳೆ ಆದರ್ಶವಾಗಿ ನಿಮ್ಮ ಬದುಕನ್ನು ರೂಪಿಸ್ತಾ ಇದ್ದಾರೆ, ಇವನ ರೂಪಿಸೋದು ಕೂಡ ದುರ್ಗಳೇ. ಅಂದ್ರೆ ಗುರುವಿನ ಗುರುಗಳಾಗಿ ನಮ್ಮ ಎದುರಿಗಿರುವಂತ ಅನೇಕ ಒಂದು ಮಹಾನ್ ಪುರುಷರು ಇವತ್ತು ನಮ್ಮ ಸಮಾಜದೊಳಗೆ ಸಿಗ್ತಾ ಇದ್ದಾರೆ. ಆ ನಿಟ್ಟೊಳಗೆ ಇವತ್ತು ನಿಮ್ಮೆಲ್ಲರ ಒಬ್ಬ ಆದರ್ಶ ಗುರುಮಾತಿ ಆಗಿರುವಂತ ಶ್ರೀಮತಿ ಎಸ್ ಕೆ ಪಾಟೀಲ್ ಅವರು, ಬಿ ಡಿ ಹಜಾರಿಯವರ ಒಂದು ನೆನಪಿಯಾಗಿಟ್ಟಂತಹ, ಅವರು ಇಟ್ಟಂತಹ ಒಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ಬಹಳ ಒಂದು ಸಂತೋಷದ ಸಂಗತಿ ನೆನಪಿಸ್ಕೊಳ್ಬೇಕು. ಯಾಕರ ಶಂಕರನ ಮಗದೊಮ್ಮ ಅವರು ಏನೇ ಮಾಡಿದ್ರು ಕೂಡ ಒಂದು ವಿಶಿಷ್ಟ ಕಾರ್ಯ ಮಾಡ್ತಾನೆ ಇರ್ತಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶಿಕ್ಷಕರಿಗೆ ಏನ್ ಬೇಕಾಗಿತ್ತು ಎಲ್ಲ ಸೌಲಭ್ಯ ದೊರಕಿಸಿಕೊಟ್ಟು ತಮ್ಮ ಸಂಸ್ಥೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳ ಬದುಕನ್ನು ರೂಪಿಸಲಿಕ್ಕೆ ಸದಾಕಾಲ ಅವರೆಲ್ಲ ಹೊಸ ಹೊಸ ಚಿಂತನೆಗಳು ಮಾಡ್ತಾ ಇದ್ದಾರೆ. ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ವಿ ಬಿ ಹಳ್ಳೊಳ್ಳಿ ಮಾತನಾಡಿ, ಶಿಕ್ಷಕ ದೇಶದ ಆಸ್ತಿ, ನಮ್ಮ ಸಮಾಜದ ನಿರ್ಮಾಪಕ ಎಂದು ಶಿಕ್ಷಕರ ಮಹತ್ವದ ಬಗ್ಗೆ ತಿಳಿಸಿದರು. ಚಿಕ್ಕೋಡಿ ಪಟ್ಟಣದ ಜಿಎಸ್ಇ ಸಂಸ್ಥೆಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಸುಚಿತಾ ಕೆ ಪಾಟೀಲ್ ಇವರಿಗೆ ಶ್ರೀ ಬಿ ಬಿ ಹಜಾರೆ ಆದರ್ಶ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಶ್ರೀಮತಿ ಸುಚಿತಾ ಕೆ ಪಾಟೀಲ್ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿದರು. This award, but this great man has touched upon me by the boons and the blessings of the banishment. This has brought an internal happiness in my life which will not be forgotten forever and ever. This is really unforgettable moment in my life, and since then this opportunity of teaching is made and given by the management of this institution. I am not this pedestal only to teach, but I have learned a lot of by every year's experience. I do remember forever our honorable secretary of this institution, a very sporty man, Sri Shankarana Bhimagdum sir, and kind-hearted chairperson Srimati J.R. Devate ma'am, the Mother Teresa of our institution. I pay my due respect to our headmaster Sri P.D. Homalkar sir, who is the golden crown, and Srimati B.B. Patil ma'am, the headmistress of a primary section here, a crown with a studded with a jewels. I do remember our previous headmaster Sri K.S. Banerjee sir, who has cooperated me a lot. I am speaking here of all the staff members. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಜ್ಞಾನ ಸಾಧನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಶಂಕರ್ ಬಿ ಮಗ್ದುಮ್ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಶ್ರೀಮತಿ ಬಿಬಿ ಪಾಟೀಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪಿಡಿ ಹೊಂಬಾಳ್ಕರ್ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕೆಟಿ ಕಾಂಬ್ಳೆ ಪುಷ್ಪಾರ್ಚನೆ ನೆರವೇರಿಸಿದರು. ಅತಿಥಿಗಳ ಕಿರುಪರಿಚಯ ಕುಮಾರಿ ಎಲ್ವಿ ಮಜ್ಲಟ್ಟಿ ಹಾಗೂ ಅಧ್ಯಕ್ಷರ ಕಿರುಪರಿಚಯ ಎವೈ ಪಾಟೀಲ್ ವಂದನಾರ್ಪಣೆ ಶ್ರೀಮತಿ ಎಲ್.ಆರ್. ಕಾಗ್ಲೆ ಮಾಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಕರಿಂದ ಉಪಸ್ಥಿತರಿದ್ದರು.